ಗುರುಜಿ, ತುಳಸಿ ಪೂಜೆಯನ್ನ ಹೇಗೆ ಆಚರಿಸಬೇಕು, ಜೊತೆ ನಮ್ಮಲ್ಲಿರುವ ಒಂದು ಪ್ರತಿಭೆ ಹೊರಗೆ ಬರತೆ, ಲವಲವಿಕೆಯಿಂದ ಮಹಿಳೆಯರೆಲ್ಲರೂ ಪಾಲ್ಗೊಳ್ಬೇಕು ಅಂತ ಹೇಳ್ತಾ ಇದ್ರಿ. ಜೊತೆಗೆ ಕಾರ್ತಿಕ ಸೋಮವಾರ, ಹೌದು, ನೈವೇದ್ಯಕ್ಕಾಗಿ ಇವತ್ತು ತುಳಸಿ ಪೂಜೆಗೆ ನಾವು ಮೊಸರನ್ನವನ್ನ ಇಡಬೇಕು ಅಂತೇನೋ ಹೇಳ್ತಾ ಇದ್ರಿ ಮುಂದೆ ಗುರುಜಿ. ಈ ಕಾರ್ತಿಕ ಸೋಮವಾರದಲ್ಲಿ ಕೃಷ್ಣ ತುಳಸಿ ಶ್ರೀ ತುಳಿಗೆ ಜೊತೆಗೆ ಪರಮೇಶ್ವರನಿಗೆ ನೈವೇದ್ಯ ಇಡಬೇಕು. ಆದ್ರೆ ಏನ್ ಹೇಳ್ತೀವಿ, ಸಾಧಾರಣವಾಗಿ ಸೋಮವಾರದ ದಿವಸ ಉಪಹಾರವನ್ನು ಮಾಡಿ, ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡ್ಕೊಳ್ಳಿ, ಯಾವ ಕಾಲಕ್ಕೂ ಅವಲಕ್ಕಿಯನ್ನು ಮಾಡ್ಕೊಳ್ಳಿ, ಆ ಥರ ತಿನ್ನಿ ಅಂತ ಹೇಳ್ತೀವಿ. ಅನ್ನವನ್ನು ತಿನ್ನಬೇಡಿ ಅಂತ ಹೇಳ್ತೀವಿ. ಕೆಲವರೆಲ್ಲ ಭಾಳ ಜನ ನೋಡಿದ್ದೀನಿ, ಸಂಕಷ್ಟ ಚತುರ್ದಶಿಗೋ ಅಥವಾ ಯಾವುದೋ ವ್ರತ ಇಟ್ಕೊಳ್ಳೋಕ್ಕೋ ಶಿರಡಿ ಸಾಯಿಬಾಬಾ ವ್ರತ ಮಾಡ್ತೀನಿ ಅಂತಾರೆ, ಆಂಜನೇಯನ ವ್ರತ ಮಾಡ್ತೀವಿ ಅಂತಾರೆ, ಸೃಷ್ಟಿ ಸುಬ್ರಹ್ಮಣ್ಯ ವ್ರತ ಮಾಡ್ತೀವಿ ಅಂತಾರೆ, ನಾಲ್ಕು ಪೂಜೆ ಮಾಡ್ತೀವಿ ಅಂತ, 16 ಸೋಮವಾರ ವ್ರತ ಮಾಡ್ತೀವಿ. ಎಲ್ಲ ಏನು ಗೊತ್ತಾ, ಬೆಳಗಿಂದ ಉಪವಾಸ ಇರೋದು, ಸಂಕಷ್ಟ ಚತುರ್ದಶಿ ಬೆಳಗಿಂದ ಉಪವಾಸ ಇರೋದು, ರಾತ್ರಿ ಗಡಮ್ ಅಂತ ಚೆನ್ನಾಗಿ ಬೆಳಗಿನ ಸೇರಿಸಿ ಒಟ್ಟಿಗೆ ತುಂಬಿಡೋದು. ಊಟ ಗೀಟ ಮಾಡಬಾರ್ದ್ರಿ, ಯಾವತ್ತು ತಿಳ್ಕೊಳ್ಳಿ, ತಿಂತಕ್ಕಂಥದ್ದು ಉಪಹಾರ ಮಾತ್ರ. ಒಂದು ಹೊತ್ತು ಅಂದರೆ ಒಪ್ಪತ್ತು ಅಂತ, ಆ ಒಪ್ಪತ್ತು ರಾತ್ರಿ ಅನ್ನ ತಿಂದುಬಿಟ್ರೆ ಬೆಳಗಿಂದ ಸಾಯಂಕಾಲ ಮಾಡ್ತಾ ಎಲ್ಲ ಫುಲ್ ಮುಂಡಾಮಸ್ತು. ಅರ್ಥ ಆಯ್ತಾ? ಯಾವ ಕಾಲಕ್ಕೂ ಉಪಹಾರ ಅಂದರೆ ಉಪಹಾರ ಬೇರೆ, ಫಲಹಾರ ಬೇರೆ. ಇಲ್ಲ ಫಲಹಾರದಲ್ಲಿ, ಇಲ್ಲ ಉಪಹಾರದಲ್ಲಿ. ಉಪಹಾರ ಅಂದರೆ ಹಣ್ಣು ಹಂಪಲುಗಳೆಲ್ಲ ನೆನೆಸ್ಕೊಂಡು ಒಳ್ಳೆ ಫಸ್ಟ್ ಕ್ಲಾಸಾಗಿ ಬಾದಾಮಿ ಹಾಲು ಮಾಡಿಕೊಂಡು ಅಲ್ಲ ಜ್ಯೂಸ್ಗಳೆಲ್ಲ ಮಾಡಿಕೊಂಡು ತಿನ್ನಿ. ಉಪಹಾರ ಅಂದರೆ ಉಪ್ಪಿಟ್ಟು ಗಿಪ್ಪಿಟ್ಟು ಮಾಡಿ, ಇಲ್ಲ ರವೆಯಿಂದ ಇರ್ತಕ್ಕಂಥದ್ದು, ನಾವು ರವೆ ದೋಸೆ ಅಂತ ಹೇಳ್ತೀವಿ, ಆ ದೋಸೆ ಅಂತ ಮಾಡ್ಕೊಳ್ಳಿ, ದಿಢೀರ್ ಅಂತ ಮಾಡ್ತಕ್ಕಂಥ ಈ ಹಿಟ್ಟಲ್ಲಿ ಮಾಡ್ಕೊಳ್ಳಿ. ಈ ಥರ ಮಾಡ್ಕೋಬೇಕು. ಅನ್ನದ ಪದಾರ್ಥಗಳನ್ನಾಗಿರ್ತಕ್ಕಂಥದ್ದು ಅನ್ನವನ್ನು ಮಾಡ್ಕೋಕೂಡ್ದು, ಮೈಲಿಗೆ ಹಾಕ್ಕೂಡ್ದು. ಹೀಗೆ ಆ ನೈವೇದ್ಯ ಜೊತೆ ಕಾರ್ತಿಕ ಸೋಮವಾರ ಅಲ್ವನಪ್ಪ, ಎರಡನೇ ಕಾರ್ತಿಕ ಸೋಮವಾರ ಅಲ್ವನಪ್ಪ, ಈಶ್ವರಿಗೆ ರುದ್ರಾಭಿಷೇಕ ಬಹಳ ಪ್ರಿಯ. ಇವತ್ತು ಆ ತುಳಸಿ ಹಬ್ಬನೂ ಇರೋದ್ರಿಂದ ಪುಟಾಣಿ ಅಕಸ್ಮಾತ್ ನಿಮ್ಮಲ್ಲಿ ಕಲ್ಲಿಗ್ಗು ಸಾಲಿಗ್ರಾಮಗಳು ಅಥವಾ ಇದ್ರೆ ಆ ತುಳಸಿ ದೇವರ ಮನೆಯಲ್ಲಿ ರುದ್ರಾಭಿಷೇಕ ಅಕಸ್ಮಾತ್ ಅನುಕೂಲ ಇದ್ದವರು ಮಾಡ್ಕೊಳ್ಳಿ. ರುದ್ರಾಭಿಷೇಕದ ಕ್ಯಾಸೆಟ್ ಇರುತ್ತಪ್ಪ, ಆ ಕ್ಯಾಸೆಟ್ ಹಾಕ್ಕೊಳ್ಳಿ. ಯಾರನ್ನೂ ಇದ್ರೂ ಪರವಾಗಿಲ್ಲ, ಸುಮ್ಮನೆ ಒಂದು ಓಂ ನಮ ಶಿವಾಯ 108 ಸರಿ ಯಾರು ಜಪ ಮಾಡಿಸಿ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಓಂ ನಮ ಶಿವಾಯ, ಅದರಲ್ಲಿ ಇರ್ತಕ್ಕಂಥ ಶಕ್ತಿ ನಿಮಗಿನ್ನೂ ಅಪಾರವಾದ ಗೊತ್ತಿಲ್ಲ. ಎಷ್ಟು ವಿಶೇಷ ಅಂದರೆ ಆ ನೀರು ಹಾಗೆ ಸುರಿದಿರೋದನ್ನು ಎಲ್ಲರೂ ತಲೆಗೆ ಪ್ರೋಕ್ಷಣೆ ಮಾಡ್ಕೊಳ್ಳಿ. ತುಳಸಿಯಲ್ಲಿ ಫಸ್ಟ್ ಆಗಿರ್ತಕ್ಕಂಥ ಎರಡಕ್ಕೂ ಮದುವೆ ಮಾಡಿದ ಹಾಗೆ ಅದಕ್ಕೆ ಗೆಜ್ಜೆ ವಸ್ತ್ರವನ್ನು ಇಡಬೇಕು. ಗೆಜ್ಜೆ ವಸ್ತ್ರ ಜ್ಞಾಪಕ ಇಟ್ಕೊಳ್ಳಿ, ಅರ್ಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಊದ್ಕಡ್ಡಿ ಕರ್ಪೂರ ಹಿಡಿದು ನೈವೇದ್ಯವನ್ನು ಮಾಡಿ ಉಪಹಾರವನ್ನು ಮಾಡಬೇಕು. ಈ ಉಪಹಾರನ ದಯವಿಟ್ಟು ಹೇಳ್ತಾ ಇದ್ದೀನಿ, ಬೆಳದಿಂಗಳಲ್ಲಿ ಮಾಡಬೇಕು, ತುಳಸಿ ಜೊತೆಗೆ ಮಾಡಬೇಕು, ಹೊರಭಾಗದಲ್ಲಿ ಕೂತ್ಕೊಂಡು ಮಾಡಬೇಕು. ಇದು ವೈಶ್ಯ ಈ ಒಂದು ವಿಶೇಷತೆ. ಚಿಕ್ಕ ಮನೆಗಳಿದ್ರೆ ಏನು ಬೇಜಾರು ಮಾಡ್ಕೋಬೇಡಿ, ಅಟ್ಲೀಸ್ಟ್ ಬಾಗಿಲು ತೆಗೆದು ಹಾಕ್ಬಿಟ್ಟು ಹೊರಗಡೆ ಇರತಕ್ಕಂಥ ಅಂಗಳದಲ್ಲೇ ಕೂತ್ಕೊಂಡು ಊಟ ಮಾಡಿ. ದೊಡ್ಡ ಮನೆ ಇರೋತಕ್ಕಂಥ ಹೊರಗಡೆ ಬಂದು ಆನಂದವಾಗಿ ಮಾಡ್ಕೊಳ್ಳಿ. ನಿಮ್ಮ ನಿಮ್ಮ ಮನೆ ಊಟ ಮಾಡೋದು ಯಾರು ಬಂದು ಕದ್ಕೊಂಡು ಹೋಗಲ್ಲ. ಅಕಸ್ಮಾತ್ ಕೆಲವರು ಏನೋ ಗೊತ್ತಾ, ತಿಂತಾಯಿದ್ರಿ, ಯಾರು ಬಂದರು, ಬಗ್ಲಾಗ ಬಗ್ಲಾಗ ಯಾರು ಬಂದರು ಅಂತ. ಯಾಕೆ ಬೇಕು, ಒಳಗೆ ಹೋಗಿ ತಿಂದ್ಕೊಳ್ಳೋದು ಅಂತಲ್ಲ, ಇವತ್ತಿನ ದಿವಸ ಆನಂದವಾಗಿ ತಿನ್ನಿ. ಪ್ರಥಮ ಪೂರ್ವಕವಾಗಿರ್ತಕ್ಕಂಥ ಈ ಕಾರ್ತಿಕ ಸೋಮವಾರ ಸ್ಮರಣೆ ಮಾಡ್ಕೋಬೇಕು. ತಂಬಿಟ್ಟು ಎರಡು ದೀಪ ಹಚ್ಚಿ, ಪಾರ್ವತಿ ಪರಮೇಶ್ವರ, ಭ್ರಮರಾಂಬಿಕಾ ಮಲ್ಲಿಕಾರ್ಜುನ, ಶಕ್ತಿಪೀಠ ಸಮೇತ, ಶಕ್ತಿ ಸಮೇತ ಶಿವನಾಮಸ್ಮರಣೆ, ಶಿವ ಸಮೇತ ಶಕ್ತಿ ನಾಮಸ್ಮರಣೆ. ಆ ತಂಬಿಟ್ಟಲ್ಲ ದೀಪವನ್ನು ಹಚ್ಚಿ ತಂಬಿಟ್ಟನ್ನು ಹಂಚ್ಕೊಂಡು ತಿನ್ನಬೇಕಾದ್ದು ಪದ್ಧತಿ. ನೀವು ವ್ರತಕಲ್ಪಮಾಲಾ ಅಂತ ಇರುತ್ತೆ, ಆ ವ್ರತಕಲ್ಪಮಾಲ ಸಲನೆ ಕಾರ್ತಿಕ ಸೋಮವಾರ ವ್ರತ ಅಂತ ಕೂಡ ಸಿಗುತ್ತೆ. ಪುಸ್ತಕಗಳನ್ನ ಯಾರು ಬೇಕಾದ್ರೂ ತಗೊಳ್ಳಿ, ತಗೊಂಡು ಅಲ್ಲಿ ಇಷ್ಟಕ್ಕಂಥ ವಿಶೇಷಗಳನ್ನು ನೀವು ಮಾಡ್ಕೊಳ್ಳಿ. ದಕ್ಷಿಣ ಕನ್ನಡದವರೆಲ್ಲ ಏನಿದ್ದೀರಾ ಅಥವಾ ಉತ್ತರ ಕರ್ನಾಟಕದವ್ರು ಏನಿದ್ದೀರಾ, ದಯವಿಟ್ಟು ಈಶ್ವರ ದೇವಾಲಯಗಳಲ್ಲಿದೆ ಅಕಸ್ಮಾತ್ ಆದರೆ ಹೋಗಿ ಈಶ್ವರನಿಗೆ ಇವತ್ತೆಲ್ಲರೂ ಸಾಯಂಕಾಲ ಅಭಿಷೇಕ ಮಾಡಬೇಕು. ಕಾರ್ತಿಕ ಸೋಮವಾರ ಮಾತ್ರ ತಿಳ್ಕೊಳ್ಳಿ, ಸಾಯಂಕಾಲದಲ್ಲಿ ಪೂಜೆ ಮಾಡಬೇಕು, ಅಭಿಷೇಕ ಮಾಡಬೇಕು. ದೀಪಾರ್ತಿಯಲ್ಲಿ ದೀಪಂ ದರ್ಶಯಾಮಿ ದೇವತಂದ ಈಶ್ವರನ ದೀಪದಲ್ಲಿ ನೋಡಬೇಕಂತೆ. ಏನು ಆನಂದ ಅಂತೀರೆ, ಭಗವ ಇದ್ದಾನ ಇದ್ದಾನ ಅಂದರೆ ಅರ್ಚಕ ಇಲ್ಲ ಇಲ್ಲ ಅಂದಂತೆ. ಮಂಗಳಾರತಿ ಎತ್ಕೊಂಡಾಗ ಇಲ್ಲ 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 ಎಲ್ಲಿ ಅಂತ ಅವರನ್ನ ಹುಡುಕ್ತಾ ಇದ್ದಾನಂತೆ. ಕೊನೆಗೆ ಬಂದಾಗ ಆತ್ಮದಲ್ಲಿ ಇಗೋ ಇಲ್ಲಿ ಅಂತ ಹೇಳಿ ಯದ್ಭಾವಂ ತದ್ಭವತಿ ಅಂತ ನಾವು ನೀವು ಆ ಭಗವಂತನ ಕಾಣ್ತೀವಿ. ಕೆ ಪ್ರತಿಯೊಬ್ಬರಲ್ಲೂ ಭಗವಂತ ಇದ್ದಾನೆ. ನಿಮ್ಮ ಆತ್ಮಸ್ಥೈರ್ಯವನ್ನು ನಿಮ್ಮಲ್ಲಿರ್ತಕ್ಕಂಥ ಕಲ್ಮಶವನ್ನು ಎಲ್ಲವನ್ನು ತೊಳೆದುಹಾಕಿ ಇವತ್ತು ಜೀವಂತವಾಗಿರ್ತಕ್ಕಂಥ ಆ ಕೃಷ್ಣ ಲೀಲೆಯನ್ನು ಆನಂದವಾಗಿ ಹಂಚಿಕೊಂಡು ಎಲ್ಲೂ ಯಾವ ಕಾಲಕ್ಕೂ ಕಿಂಚಿತ್ ಕೂಡ ಸಂಕೋಚವಿಲ್ಲದೆ ನಿಜವಾಗ ತಲ್ಲೀನಾಗಿ ಆ ಹೆಂಗಸ ಹೆಣ್ಣುಮಕ್ಕಳಾಗಲಿ ಭಗವಂತನ ಸ್ಮರಣೆ ಮಾಡ್ಕೊಳ್ಳಿ. ಇವತ್ತು ಚಲವನಾರಾಯಣ ಸ್ವಾಮಿ ಜಯಂತಿ, ತುಳಸಿ ಪೂಜೆನೇ ಹೇಗಿದ್ರೆ ಮಾಡ್ತೀರಾ, ಚಲವನಾರಾಯಣ ಸ್ವಾಮಿ ನೆನೆಸ್ಕೊಳ್ಳಿ. ಅಂದರೆ ಮೇಲ್ಕೋಟ ಚಲವನಾರಾಯಣನಿಗೆ ನಮಸ್ಕಾರ ಮಾಡ್ಕೊಳ್ಳೋ, ರಥೋತ್ಸವಕ್ಕೆ ಹೋಗ್ತಕ್ಕಂಥವ್ರು ದಯವಿಟ್ಟು, ಅಕ್ಕಪಕ್ಕದಲ್ಲಿರ್ತಕ್ಕಂಥವ್ರು ದಯವಿಟ್ಟು, ಎಲ್ಲರೂ ಮಂಡ್ಯ ಡಿಸ್ಟ್ರಿಕ್ಟ್ ಆಗಿ ಸುತ್ತಮುತ್ತಲು ಇರತಕ್ಕಂಥವ್ರು ಮದ್ದೂರಾಗಲಿ ಹತ್ತಿರದಲ್ಲೇ ಇರ್ತೀರಾ. ಕೆಲವ್ರಿಗೆ ಹೋಗೋಕ್ಕಾಗತ್ತೆ, ಕೆಲವ್ರಿಗೆ ಹೋಗೋಕ್ಕಲ್ಲ. ಎಷ್ಟೋ ಜನ ಆ ರಥವನ್ನು ಎಳಿತಕ್ಕಂಥ ಅವಕಾಶ. ಎಲ್ಲರೂ ಎಳೆದಾಗ ಜೀವನದಲ್ಲಿ ನಮ್ಮ ಕಷ್ಟಗಳನ್ನು ನಾವೇ ಎಳೆದು ಬಿಸಾಕ್ಬಿಟ್ಟ ಹಾಗೆ, ದೇವರ ರಥವನ್ನು ಎಳಿತಾ ಇದ್ದಾಗ ನಮ್ಮ ಕಷ್ಟಗಳು ಹೇಗೆ ಕಮ್ಮಿ ಆಗ್ತಾ ಹೋಗುತ್ತೋ, ನಿಜವಾಗ್ಲೂ ಅಲ್ಲಿ ಏನು ಕಷ್ಟಪಡ್ತೀವಿ, ಜೀವನದಲ್ಲಿ
ಬಂದಿರೋ ಕಷ್ಟಗಳು ಹಾಗೆ ಸಲೀಸಾಗಿ ಹೊರಟೋಗುತ್ತೆ. ಆ ರಥಚಕ್ರ ಮುಂದೆ ಹೋಗೋದು ಹಾಗೆ ಭಗವಂತ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳ ಕಾರ್ಪಣ್ಯಗಳನ್ನ ಕತ್ತಿಂದ ಬೆಳಕು ಕರ್ಕೊಂಡು ಹೋಗ್ತೇನೆ. ನಿಮ್ಮೆಲ್ಲರ ಕತ್ತಲು ಜೀವಂತವಾಗಿರೋವರೆಗೂ ಬೆಳಕಾಗಿ ತುಂಬಲಿ. ನನ್ನ ಹಾರೈಕೆ ಅದೇ. ಜಗತ್ತಲ್ಲಿ ಕೃಪಾಕಟಾಕ್ಷ ಎಂದಿಗೂ ಭಗವಂತನ ದಾಗ್ತಾ ಹೋಗಿ. ತುಳಸಿ ಹಬ್ಬದಲ್ಲಿ ಇವತ್ತು ಆ ಅನ್ಯೋನ್ಯತೆ ಭಾವನೆ ನಿಮ್ಮಲ್ಲಿ ಬೆಳೀಲಿ. ಭಗವಂತನ ಕೃಪಾಕಟಾಕ್ಷದಲ್ಲಿ ಶ್ರೀ ತುಳಸಿ ಕೃಷ್ಣ ತುಳಸಿದ್ರೆ ಗಿಡ ಮರಗಳ ಕೂಡ ನಾವು ಭಾವನೆ ಪೂರ್ವಕವಾಗಿ ಪೂಜೆ ಮಾಡ್ತೀವಿ. ಇದಕ್ಕೆ ಇದೇ ಭಾರತ ಸಂಸ್ಕಾರ. ಇವತ್ತು ಪ್ರತಿಯೊಂದರಲ್ಲೂ ದೇವರು ನೋಡ್ತೀವಿ ಅನ್ನೋದಕ್ಕೆ ಇದೇ ಸಾಕ್ಷಿರೂಪ. ಅಂತ ಬೃಂದಾವನದಲ್ಲಿ ಕೃಷ್ಣ ಪರಮಾತ್ಮನೇ ವಾಸವಾಗಿರೋದ್ರಿಂದ ಇವತ್ತು ಎಲ್ಲರೂ ಹಸು ಜೊತೆಗೆ ವಿಶೇಷವಾಗಿ ಊಟವನ್ನು ಮಾಡತಕ್ಕಂಥದ್ದು. ಆ ಗೋನಲ್ಲಿರ್ತಕ್ಕಂಥ ಹಾಲನ್ನು ಸಾಯಂಕಾಲ ಒಂದು ಸ್ವಲ್ಪ ನೈವೇದ್ಯನ ದೇವರಿಗಿಡಿ. ಹಸುವಿನ ಹಾಲು ಸಾಯಂಕಾಲ ಮರಿಬೇಡಿ. ದೇವರಿಗೆ ಒಂದು ಲೋಟವಾದರೂ ಸರಿ ಒಂದು ಸ್ವಲ್ಪ ನೈವೇದ್ಯ ಇಟ್ಟು ಕುಟುಂಬದವರು ಬೈಲಲ್ಲಿ ಬೆಳದಿಂಗಳಲ್ಲಿ ಊಟವನ್ನು ಮಾಡಿ. ಅಯ್ಯೋ ಲೈಟ್ ಹಾಕಿಲ್ಲ ಅನ್ಬೇಡಿ, ನಿಧಾನಕ್ಕೆ ಕೊಡು. ಕೈ ತುತ್ತೋ ನೋಡಿ, ಫಸ್ಟ್ ಕ್ಲಾಸ್ ಹೆಂಗಿಸ್ತಿದೆ. ಒಬ್ರು ಮಾಡಿ ಹಿಂಗೆ ಹಾಕಿದ್ರೆ ನಿಧಾನಕ್ಕೆ ಒಳಗೆ ಹೋಗುತ್ತೆ, ಗೊತ್ತಾಗಲ್ಲ. ನೀವು ಒಂದೊಂದೇ ತುತ್ತು ನೀವು ತಟ್ಟಲ್ಲಿ ಹಾಕೊಂಡು ತಿಂದ್ರೇ ಅಯ್ಯೋ ಜಾಸ್ತಿ ಆಗೋಯ್ತು ಅಂತ. ಅದೇ ಕೈ ತುತ್ತೀನಿ ಗೊತ್ತೇ ಆಗಲ್ಲ, ಚಂದಮಾಮನ್ ತೋರಿಸಿದ ಹಾಗೆ. ಇದು ಜೀವನ, ಸಂತೋಷವಾಗಿರಿ, ಎಲ್ಲ ಆನಂದವಾಗಿರಿ ಅಂತ ಹೇಳಿ ಮಂಗಳವನ್ನು ಹಾಡೋಣ. ಮಂಗಳವಾರ ಸಮಯ ಬಂತು. ನೀವು ನಾವು ಏನು ಹೇಳಬೇಕು? ಲೋಕ ಸಮಸ್ತ ಸುಖಿನೋ ಭವಂತು, ಅನ್ಮಂಗಳ ಅನಿಭವಂತು. ಗುರುಜಿ, ಇವತ್ತು ಮೇಲ್ಕೋಟೆಯಲ್ಲಿ ಬಹಳ ವಿಜೃಂಭಣೆಯಿಂದ ಚಲುವ ನಾರಾಯಣ ಸ್ವಾಮಿಯ ಒಂದು ರಥೋತ್ಸವ ನಡೀತಾ ಇದೆ, ನೀವು ಹೋಗಿ ಪಾಳಿ ಅಂತ ಹೇಳಿದ್ರಿ. ಹೇಗೆ ನಾವು ರಥವನ್ನ ಹೋಗಿ ಹೇಳಿದ್ರೆ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಭಗವಂತ ಕೂಡ ದೂರ ಮಾಡ್ತಾನೆ, ಹೇಳದ್ ಬಿಸಾಕ್ತಾನೆ ಅಂತ ಹೇಳಿದ್ರಿ. ಜೊತೆಗೆ ತುಳಸಿ ಹೇಗೆ ಆಚರಿಸ್ಬೇಕು, ಕಾರ್ತಿಕ ಸೋಮವಾರ ಬೇರೆ, ಹೀಗೆಲ್ಲ ಆಚರಣೆಯನ್ನ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನಾಳೆ ಮಂಗಳವಾರ ಇನ್ನಷ್ಟು ಮಂಗಳಕರ ಮಾಹಿತಿಯನ್ನ ಗುರುಜಿಯವರು ನೀಡೇ ನೀಡ್ತಾರೆ, ನೀವು ಕಾಯ್ತಾನೆ ಇರ್ತೀರಾ ಅಲ್ವಾ? ಸರಿ, ನಾಳೆ 9 ಗಂಟೆಗೆ ಸರಿಯಾಗಿ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಹೋಗ್ಬರೋದಾ? ನಮಸ್ಕಾರ. ಜಯ ಶ್ರೀ ಕೃಷ್ಣ.